ಸರ್, ನಿನ್ನೆ ಒಂದು ಘಟನೆ ನಡೆಯುತ್ತೆ ಅಡಕನಹಳ್ಳಿಯಲ್ಲಿ, ಅದೇನು ಅಂತ ಸ್ವಲ್ಪ ವಿಚಾರ ಹೇಳ್ಬೋದಾ? ಸರ್, ಉಪ ಪೊಲೀಸ್ ನಿರೀಕ್ಷಕಿಯಾದ ಯಾಸ್ಮಿನ್ ತಾಜ್ ಅವರ ಮಗ ಸೈಯದ್ ಯಾಮಾನಂದ ವ್ಯಕ್ತಿ ಅಪ್ರಾಪ್ತ ವಯಸ್ಕನಾಗಿದ್ದಾನೂ ಕೂಡ ಹಲವಾರು ಬೈಕ್ಗಳನ್ನು ಕಳ್ಳತನ ಮಾಡಿ ಆ ಬೈಕ್ಗಳಲ್ಲಿ ವೀಲಿಂಗ್ ಮಾಡ್ತಾ ಇದ್ದ. ಸೊ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಧ್ಯಮಗಳ ಮೂಲಕ ವೈರಲ್ ಮಾಡಿ ಎರಡು FIR ಮಾಡಿದ್ರು ಕೂಡ ಅವ್ರ ತಾಯಿ ಇದ್ರ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳದೆ ಈಗ ಆತನ ಹುಡುತಬಕ್ಕೋಸ್ಕರ ಒಂದು ಹೊಸ ಬೈಕನ್ನು ತೆಗೆದುಕೊಟ್ಟಿದ್ದು, ಆ ಹೊಸ ಬೈಕ್ನಿಂದ ಆತ ನಂಜನೂರು ಹಿಮಾವು ಕೈಗಾರಿಕಾ ಪ್ರದೇಶದಲ್ಲಿ ವೀಲಿಂಗ್ ಮಾಡುವ ಸಂದರ್ಭದಲ್ಲಿ ಒಬ್ಬ ಗುರುಸಭೆಯ ವ್ಯಕ್ತಿಗೆ ಡಿಕ್ಕಿ ಹೊಡೆದು ಅವರನ್ನು ಸಾಯಿಸಿದ್ದಾರೆ. ಸೊ ಇದ್ರ ವಿರುದ್ಧ ನಿನ್ನೆ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಅದು ಪ್ರಕರಣದ ಮೆಡಿಕಲ್ ಎಲ್ಲ ಆಗಿರಬಹುದಾ ಅವ್ರದ್ದು? ಹೌದು ಸರ್, ಎಲ್ಲ ಮೆಡಿಕಲ್ ಎಲ್ಲ ಮಾಡಿಸಿ ಅವನ್ನ ಜೈಲಿಗೆ ಕಳಿಸಿದ್ದಾರೆ. ಓಕೆ ಓಕೆ, ಆಯಿತು ಸರ್, ಥ್ಯಾಂಕ್ ಯು.